ಒಂದು ಹೀರೋಯಿನ್ ಸಂಗೀತ ಅವರು ಅವರನ್ನ ಆಯ್ಕೆ ಮಾಡ್ತಾರೆ ಆಕ್ಚುಲಿ ಈ ಸ್ಕ್ರಿಪ್ಟ್ ಆದಮೇಲೆ ನಾವು ಒಂದಷ್ಟು ಬೇರೆ ಬೇರೆ ಈ ಸ್ಟಾರ್ ಕಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋ ಹಂತದಲ್ಲಿ ಯಾರಾದರೆ ಸೂಕ್ತ ಯಾರಾದರೆ ಸೂಕ್ತ ಅನ್ನೋದು ತುಂಬ ಚರ್ಚೆಗಳಾಯಿತು ಆಮೇಲೆ ನನಗೆ ಅನ್ಸುತ್ತೆ ಏನಂದ್ರೆ ಈ ಈ ಸಿನಿಮಾದಲ್ಲಿ ಬರೋ ಪಾತ್ರಗಳಿದೆಯಲ್ಲ ಅದು ರೆಕಗ್ನೈಸ್ ಆಗದೇ ಇರುವಂತವರು ಹೊಸ ಪ್ರತಿಭೆಗಳಿದ್ದರೆ ಅವರು ಮಾಡಿದ್ರೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ನ್ಯಾಚುರಲ್ ಆಗಿರುತ್ತೆ ಅನ್ನುವಂಥ ಒಂದು ಇದಕ್ಕೆ ಬಂದ್ವಿ ನಿರ್ಧಾರಕ್ಕೆ ಬಂದ್ವಿ ಆವಾಗ ಯಾರು ಯಾರು ತುಂಬ ಹುಡುಕಾಡಿದೀವಿ ಬಿಡಿ ತುಂಬ ಹುಡುಕಾಡಿದೀವಿ ಯಾಕೆಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಆ ಈ ಸಿನಿಮಾದ ನಾಯಕಿಯ ಪಾತ್ರ ಇದೆಯಲ್ಲ ಎಲ್ಲ ಹೆಣ್ಮಕ್ಕಳು ಮಾಡಲ್ಲ ಧೈರ್ಯ ಬರಲ್ಲ ಅದನ್ನು ಮಾಡೋದಕ್ಕೆ ಆ ಥರದೊಂದು ಪಾತ್ರ ಅದು ಆಮೇಲೆ ನಾನು ಈ ಸಂಗೀತ ಅವ್ರನ್ನ ಒಂದು ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತಿದ್ದೆ ನಾನು ಹರ ಹರ ಮಹಾದೇವ ಅನ್ನೋ ಒಂದು ಸೀರಿಯಲಲ್ಲಿ ಸತಿ ಪಾತ್ರ ಮಾಡಿದರು ಅದರಲ್ಲಿ ಇನ್ನೊಬ್ಬರು ಪಾತ್ರಧಾರಿ ದಕ್ಷನ ಪಾತ್ರ ಮಾಡಿದರು ಅವರಿಬ್ಬರ ಬಗ್ಗೆ ಡೀಟೇಲ್ ತೊಗೊಂಡೆ ನಾನು ಯಾಕೆಂದರೆ ನಾನು ಸಾಮಾನ್ಯವಾಗಿ ಸೀರಿಯಲ್ಸ್ಗಳು ನೋಡೋದು ಕಡಿಮೆ ಬಟ್ ಅದು ನೋಡ್ತಿದ್ದೆ ನಾನು ಯಾಕೆಂದರೆ ಅಷ್ಟು ಚೆನ್ನಾಗಿ ಅವರಿಬ್ಬರು ಒಂದು ಜೆಲ್ಲಾಗಿ ಆ್ಯಕ್ಟ್ ಮಾಡ್ತಿದ್ರು ಆಮೇಲೆ ಅವರಿಬ್ಬರು ಕೀರ್ತಿ ಬಾನೋರು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಅಂತ ನನಗೆ ಗೊತ್ತಾಯಿತು ಆಮೇಲೆ ಆಮೇಲೆ ಮೊದಲು ಈ ಈ ನಾಯಕಿಯ ಪಾತ್ರಕ್ಕೆ ಇವರು ತುಂಬ ಸೂಕ್ತ ಆಗಿದೆ ತುಂಬ ಸೂಕ್ತವಾಗಿದೆ ಅಂತ ಅನ್ನಿಸ್ತು ಆಮೇಲೆ ಕೊನೆಗೆ ಹುಡುಕಾಡಿ ಕರೆಸಿದ್ವಿ ಅವ್ರನ್ನ ಕರೆಸಿ ನಾನು ಸ್ಕ್ರಿಪ್ಟ್ ಹೇಳಿದೆ ನಾನು ಈ ಥರ ಇದೆ ಒಂದು ಬೇರೆ ಥರ ಇದೆ ನಿಮ್ಮ ಇಷ್ಟ ನೀವು ನಿಮ್ಮ ಕನ್ವೆ ಆದರೆ ನೀವು ಮಾಡ್ಬೋದು ಇದನ್ನು ಅಂತ ಆಕೆ ಏಕ್ದಮ್ ತುಂಬ ಇಷ್ಟಪಟ್ಟರು ಅವರು ಇಲ್ಲ ಚೆನ್ನಾಗಿದೆ ಸರ್ ನಾನು ಆ್ಯಕ್ಚುಲಿ ಈ ಥರದ್ದನ್ನೇ ಹುಡುಕಾಟ ಮಾಡೋದು ನಾನು ರೆಗ್ಯುಲರ್ ಪಾತ್ರಗಳನ್ನ ಮಾಡಲ್ಲ ಸರ್ ನಾನು ನನಗೆ ಈ ಥರದ್ದೇ ಬೇಕು ಸರ್ ಹಾಗೆ ಹೀಗೆ ಹಾಗಾಗಿ ಆಮೇಲೆ ಜೊತೆಗೆ ಕೀರ್ತಿ ಬಾನೋರು ಉಳಿದ ಎಲ್ಲ ಪಾತ್ರಗಳು ಆಮೇಲೆ ಅದ್ರ ಜೊತೆಗೆ ಆಕೆ ಕಾಂಬಿನೇಷನ್ ನಾಯಕ ಪಾತ್ರ ಬೇಕಾಗಿತ್ತು ಅದಕ್ಕೆ ಯಾರು ಅದಕ್ಕೂ ಹೊಸಬರನ್ನೇ ಹಾಕೋಣ ಹಾಗೆ ಹೀಗೆ ಅಂತೇಳಿ ಆಮೇಲೆ ಅವರೇ ಸಜೆಸ್ಟ್ ಮಾಡಿದ್ರು ಸರ್ ಒಬ್ರು ಇದ್ದಾರೆ ಕರೆಸ್ತೀನಿ ನೋಡಿ ಸರ್ ನೀವು ಹಾಗೆ ಹೀಗೆ ಅಂತ ಆಮೇಲೆ ನಮ್ಮ ರಾಘವ್ ನನ್ನ ಆಫೀಸಿಗೆ ಬಂದು ಆ್ಯಕ್ಚುಲಿ ರಾಘವ್ ಬಂದು ಅಸ್ಟೆಂಡ್ ಡೈರೆಕ್ಟ್ರು ಆಮೇಲೆ ನನ್ನ ಹತ್ರ ಬಂದದ್ದು ಬಹುಶಃ ಅಸ್ಟೆಂಡ್ ಡೈರೆಕ್ಟ್ರಾಗಿ ಕೆಲಸ ಕೊಡ್ತಿದ್ದಾರೆ ಇವರು ಅಂತಲೇ ಬಂದದ್ದು ಆಮೇಲೆ ನಾನು ನೋಡ್ತಿದ್ದಂಗೆ ಸರ್ ಅಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ಬೇಕು ಸರ್ ಕೊಡಿ ಅಂತ ಏ ನೀ ಪಾರ್ಟ್ ಮಾಡ ಅಂದೆ ನಾನು ಸರ್ ನಾನು ಅಸ್ಟೆಂಟು ಸರ್ ಹಂಗೆ ಇಲ್ಲ ನೀವು ಪಾರ್ಟ್ ಮಾಡು ಅಂತ ಹಾಗಾಗಿ ಅವ್ರಿಗೂ ಇದೊಂದು ಪ್ರಯತ್ನ ತುಂಬ ಮನೋಜ್ಞವಾಗಿ ಮಾಡಿದ್ದಾರೆ ಇವರೆಲ್ಲ ಅದರಲ್ಲಿ ಎಸ್ಪೆಷಲಿ ಇಲ್ಲಿ ಮಾಡಿದಂಥ ಎಲ್ಲ ಪಾತ್ರಧಾರಿಗಳು ಇನ್ನೂ ಒಂದಿಬ್ಬರು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದು ಸ್ಕ್ರೀನ್ ಮೇಲೆ ತುಂಬ ಸರ್ಪ್ರೈಸಾಗಿ ಬರುತ್ತದು ಹಾಗಾಗಿ ನಾನು ಇವ್ರಿಗೆ ಹೇಳ್ತಿದ್ದೆ ಯಾವಾಗಲೂ ಇಲ್ಲ ಇಲ್ಲ ಈ ಸಿನಿಮಾ ಆಚೆ ಬರ್ತಿದ್ದಂಗೆ ನೀವು ಬಿಡುವಿರಲ್ಲ ನೋಡಿ ಬಿಡುವಿರಲ್ಲ ಅಂತ ನಾವು ಸಿನಿಮಾ ಮಾಡ್ತಿದ್ದಂಗೆ ಬಿಡುವಿಲ್ದಂಗೆ ಆದರೂ ಅವರು ನಾವೇ ಡೇಟು ಕಾಯೋ ಥರ ಆಯಿತು ಅದೊಂದು ಒಂದು ಖುಷಿ ವಿಚಾರ ಅದು ತುಂಬ ಅದ್ಭುತವಾದ ಕಲಾವಿದೆ ಅದರಲ್ಲಿ ಎರಡು ಮಾತಿಲ್ಲ ಇಲ್ಲ ಹಾಗೇನಿಲ್ಲ ಗೌರವ ಮೊದಲು ಸಿಗ್ತಿತ್ತು ಈಗ ಸಿಗ್ತಾ ಇಲ್ಲ ಅಂತ ಏನಿಲ್ಲ ಯಾಕೆಂದರೆ ಇದೇನು ಏನಿದೆ ನಿಷ್ಠುರವಾಗಿ ಹೇಳಬೇಕು ಅಂದರೆ ಇದು ಇಲ್ಲಿ ಚಲಾವಣೆಯಲ್ಲಿರೋರು ನೆನೆಸ್ಕೋತಾರೆ ಚಲಾವಣೆಯಲ್ಲಿರಬೇಕು ಅಷ್ಟೇ ಈಗ ಎಲ್ಲೋ ಮೂಲೆ ಗುಂಪಾಗಿ ನಾನು ನೆನೆಸ್ಕೋತಾ ಇಲ್ಲ ಅನ್ನೋದ್ರಲ್ಲಿ ತಪ್ಪಿದೆ ಯಾಕೆಂದರೆ ಈಗ ಆ ಥರ ಸಂದರ್ಭ ಬಂದಾಗ ನೊಂದ್ಕೋಬಾರದು ಇಲ್ಲಿ ನಾನು ಅಪ್ಡೇಟ್ ಆಗಿರಬೇಕು ಚಲಾವಣೆಯಲ್ಲಿರಬೇಕು ಎಲ್ಲರ ಜೊತೆ ಒಂದಾಗಿರಬೇಕು ಪ್ರಯತ್ನಗಳು ಮಾಡ್ತಾ ಇರಬೇಕು ಆಗ ಎಲ್ಲರೂ ಗೌರವಿಸ್ತಾರೆ ಈಗ ನಾನು ಒಂದು ಸಿನಿಮಾ ಗೆದ್ದೆ ಅಂದ ತಕ್ಷಣ ನನ್ನ ಹತ್ರ ಹತ್ತಾರು ಪ್ರೊಡ್ಯೂಸರ್ಸ್ ನನ್ನ ಹತ್ರ ಬಂದೇ ಬರ್ತಾರೆ ಅದಕ್ಕೆಂದರೆ ಒಂದು ಕಮರ್ಷಿಯಲ್ ಫೀಲ್ಡು ಬೇರೆ ಎಲ್ಲದಕ್ಕಿಂತಲೂ ಒಂದು ಕಮರ್ಷಿಯಲ್ ಯಾವನ್ನು ಗೆಲ್ತಾನೋ ಯಾವನ ಅಪ್ಡೇಟ್ ಆಗಿದಾನೋ ಯಾವನ ಹತ್ರ ವಿಷಯ ಇದೋ ಆ ಥರ ಹೋಗೇ ಹೋಗ್ತಾರೆ ಈಗ ನಾನು ಮೂಲೆ ಗುಂಪಾಗೋದಂದ್ರೆ ನನ್ನ ಹತ್ರ ವಿಷಯ ಇಲ್ಲ ಅಂತ ನಾನು ನೊಂದ್ಕೊಳ್ಳೋ ಅವಶ್ಯಕತೆನೇ ಇಲ್ವಲ್ಲ ಅಲ್ವೇ ಹಾಗಾಗಿ ಎಲ್ರಿಗೂ ಗೌರವ ಇದೆ ಎಲ್ರಿಗೆ ಹಳೇ ಡೈರೆಕ್ಟ್ರ್ ಬಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಮಾಡಬಾರ್ದು ಅಂತ ಏನಿಲ್ವಲ್ಲ ಈಗ ಹಾಗಾಗಿ ಒಂದೇ ಮಾತಲ್ಲಿ ಏನಂದ್ರೆ ಗೆದ್ದೆ ತನ್ನ ಬಾಲ ಹಿಂದೆ ಓಡ್ತಿರ್ತಾರೆ ಹಾಗಾಗಿ ಗೌರವದ ಪ್ರಶ್ನೆ ಬರಲ್ಲ ಇಲ್ಲಿ ಗೆಲುವಿಗಷ್ಟೇ ಗೌರವ ಯಾವನ ಹತ್ರ ಸಕ್ಸಸ್ ಇದೆ ಅವನಿಗೆ ಮಾತ್ರ ಬೆಲೆ ಇದೆ ಇವತ್ತು ಅದೇ ಹಿಂದೇನು ಅದೇ ಈಗ ತುಂಬ ಒಳ್ಳೆಯವನು ಮಾಡೋ ಸಿನಿಮಾನೆಲ್ಲ ಫ್ಲಾಪು ಅಂದರೆ ಅವ್ರು ಹೆಂಗೆ ಅವ್ರನ್ನ ಯಾಕೆ ನೆನೆಸ್ಕೋತಾರೆ ಭಾಳ ಅದ್ಭುತವಾದ ವ್ಯಕ್ತಿ ಬಟ್ ಎಲ್ಲ ಸಿನಿಮಾ ಫ್ಲಾಪು ಅಂದರೆ ಹಾಗಲ್ಲ ಇದು ರೇಸ್ ಇದು ಇಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಬೆಲೆ ಇರುತ್ತೆ ಬೆಲೆ ಗೌರವ ಕೊಡ್ತಾರೆ